ನಮಸ್ಕಾರ. ಈ ತೋಳ ಬಂತು ತೋಳ ಅಂತ ಕೇಳಿದ್ರೆ, ತೋಳ ಬಂತು ತೋಳ ಅಂತೇಳಿ ಒಂದು ರೀತಿಯ ಭಯವನ್ನು ಹುಟ್ಟಿಸುವಂಥದ್ದು. ಅಯ್ಯೋ, ತೋಳ ಬಂದುಬಿಡ್ತು. ಯಾಕೆಂದರೆ ಈ ತೋಳ ಬಂದು ಮಕ್ಕಳನ್ನು ಹೊತ್ಕೊಂಡು ಹೋಗ್ತವೆ ಅನ್ನೋ ನಂಬಿಕೆ ಇದೆ. ಈ ಥರದ ಒಂದು ಜನಪದೀಯ ನಂಬಿಕೆಯನ್ನು ಬಳಸಿಕೊಂಡು ಸುಮಾರು ಕಥೆಗಳು ಹುಟ್ಟಿವೆ. ಮತ್ತು ಜಂಗಲ್ ಬುಕ್ ಅನ್ನೋ ಒಂದು ಪುಸ್ತಕ, ರುಡ್ಯಾರ್ಡ್ ಕಿಪ್ಲಿಂಗ್ ಅನ್ನುವ ಒಬ್ಬ ಬ್ರಿಟಿಷ್ನ ಒಬ್ಬ ವಿಜ್ಞಾನಿ, ಬ್ರಿಟಿಷ್ ಬರಹಗಾರ, ಭಾರತದಲ್ಲೇ ಹುಟ್ಟಿದವರು, ಬ್ರಿಟಿಷ್ ಇಂಡಿಯಾದಲ್ಲಿ ಹುಟ್ಟಿದಂಥ ರುಡ್ಯಾರ್ಡ್ ಕಿಪ್ಲಿಂಗ್ ದ ಜಂಗಲ್ ಬುಕ್ ಅನ್ನೋ ಒಂದು ಪುಸ್ತಕವನ್ನು ಈ ಒಂದು ಜನಪದೀಯ ನಂಬಿಕೆ ಮತ್ತು ಭಯವನ್ನು ಆಧರಿಸಿ ಕಥೆಯನ್ನು ಬರೆದರು. ಅದರಲ್ಲಿ ಮೋಗ್ಲಿ ಅನ್ನೋ ಹುಡುಗನ ತೋಳಗಳು ಎತ್ಕೊಂಡು ಹೋಗಿ ಅವೇ ಸಾಕಿ ಕಾಡಿನ ನಿಯಮಗಳನ್ನು, ಬದುಕುವ ನಿಯಮಗಳನ್ನು ಕಲಿಸೋ ಕತೆ ಮಕ್ಕಳಿಗೆಲ್ಲ ತುಂಬ ಜನಪ್ರಿಯ. ಹಾಗಾದ್ರೆ ನಿಜಕ್ಕೂ ಹಾಗಾದರೆ ತೋಳ ಮಕ್ಕಳನ್ನು ಎತ್ಕೊಂಡು ಹೋಗ್ತಾವ? ಇಲ್ಲ ಇಲ್ಲ, ಆ ಕೆಲಸನ ಮನುಷ್ಯನೇ ಮಾಡಿದ್ದಾನೆ. ಅಂದರೆ ತೋಳಗಳನ್ನು ಎತ್ಕೊಂಡು ಬಂದಿದ್ದಾನೆ. ಆ ನಂಬಿಕೆಯಿಂದ ಆ ಭಯ ಹುಟ್ಕೊಂಡಿದೆ. ಅಂದರೆ ತೋಳ ಒಂದು ಕಾಲದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ನಾವು ತೋಳವನ್ನು ಎತ್ಕೊಂಡು ಬಂದಿರೋದ್ರಿಂದ ನಮ್ಮ ಮಕ್ಕಳನ್ನು ಕೂಡ ತೋಳ ಎತ್ಕೊಂಡು ಹೋಗ್ತವೆ ಅಂತ. ನಾವು ದೊಡ್ಡ ತೋಳವನ್ನು ಎತ್ಕೊಂಡು ಬಂದಿರೋಕ್ಕೆ ಸಾಧ್ಯ ಇಲ್ಲ, ಮರಿ ತೋಳನ ಎತ್ಕೊಂಡು ಬಂದಿರ್ತೀವಿ. ಅಂದರೆ ಹುಟ್ಟಿದ ಪುಟ್ಟ ಮರಿಗಳನ್ನ ಎತ್ಕೊಂಡು ಬಂದಿರ್ತೀವಿ. ಆ ಪುಟ್ಟ ಪುಟ್ಟ ತೋಳಗಳನ್ನು ಎತ್ಕೊಂಡು ಬಂದು ಸಾಕಿ ನಮ್ಮ ಜೊತೆಗೆ ಇಟ್ಕೊಂಡಿದ್ದೀವಿ ಅವೇ ಇವತ್ತಿನ ನಾಯಿಗಳು. ಸುಮಾರು 20,000 ವರ್ಷಗಳ ಹಿಂದೆ ಈ ತೋಳದ ಮರಿಗಳನ್ನು ಮನುಷ್ಯ ಎತ್ಕೊಂಡು ಬಂದು ಸಾಕಿದ್ದಾರೆ. ಯಾಕೆ ಹೀಗೆ ಮಾಡಲ್ಲ ಅಂತ, ನಮಗೂ ತೋಳಗಳಿಗೂ ವಿಚಿತ್ರವಾದ ಸಂಬಂಧ ಇದೆ. ಅದೇನು ಅಂದರೆ ನಾವು ಬದುಕು ನಿರ್ವಹಿಸುವ ರೀತಿ. ಈಗ ಸುಮಾರು 15,000-20,000 ವರ್ಷಗಳ ಹಿಂದೆ ಮೊಟ್ಟ ಮೊದಲು ತಂದಾಗ ಆತನ ಒಂದು ವೀಕ್ಷಣೆ, ಅವರ ಒಂದು ಅನುಭವ ಏನಿತ್ತು ಅಂತಂದರೆ, ನಮ್ಮ ಬದುಕಿಗೂ ಮತ್ತು ತೋಳಗಳ ಬದುಕಿಗೂ, ಅವತ್ತಿನ ಬದುಕು ಅಂತಲೂ ಭಾಳ ಮುಖ್ಯವಾಗಿ ಬೇಟೆಯಾಡ್ತಕ್ಕಂಥದ್ದು. ಅದರಲ್ಲೂ ಕಾಡೆಮ್ಮೆಯನ್ನು ಬೇಟೆಯಾಡುವ ಗುಣದಲ್ಲಿ ತೋಳಗಳಿಗೂ ಮನುಷ್ಯನಿಗೂ ಒಂದು ಸಾಮರಸ್ಯ ಇದೆಯಂತೆ, ಒಂದೇ ಬಗೆಯಲ್ಲಿ ಕೆಲಸ ಮಾಡ್ತವೆ. ಮತ್ತು ತೋಳಗಳು ಕೂಡ ತಮ್ಮದೇ ಆದ ಸಂಸಾರವನ್ನು ಹೊಂದಿರ್ತವೆ, ಒಂದು ಕಡೆ ವಾಸಿಸ್ತವೆ, ಅವೆಲ್ಲವೂ ಕೂಡ ಗುಂಪಾಗಿ ಸಹಕರಿಸ್ತಾ ಇರ್ತವೆ. ಈ ಬೇಟೆಯಾಡೋದು ಮತ್ತು ಜೊತೆಗಿರೋದು, ಒಂದೇ ಮನೆಯಲ್ಲಿ ಬದುಕೋದು, ಒಂದೇ ಸಂಸಾರದಲ್ಲಿ ಬದುಕೋದು, ಒಂದೇ ಒಂದು ಒಕ್ಕೂಟವನ್ನು ನಿರ್ಮಿಸಿಕೊಳ್ಳೋದು, ಈ ಥರದ ಒಂದು ಬಗೆಯ ಜೀವನ ಕ್ರಮ ತೋಳಗಳಿಗೂ ಮತ್ತು ಮಾನವನಿಗೂ ಒಂದೇ ಬಗೆಯಾಗಿ ಸಮೀಕರಿಸಿಕೊಂಡಿದೆ. ಈ ಆ ಕಾರಣದಿಂದ ಬೇಟೆಯಾಡೋದಕ್ಕೆ ನಾವಿಬ್ಬರು ಒಂದಾದರೆ ಹೇಗೆ ಅಂತ ಯಾವುದೋ ಒಂದು ಕಾಲದಲ್ಲಿ ಮನುಷ್ಯನಿಗೆ ಅನಿಸಿದೆ. ಹಾಗಾಗಿ ಅವನ್ನು ಬಳಸ್ಕೊಂಡು ನಾವು ಇನ್ನೂ ಚೆನ್ನಾಗಿ ಬೇಟೆಯಾಡ್ಬೋದು, ಇನ್ನೂ ಹೆಚ್ಚು ಬಲ ಬಳಸ್ಕೊಳ್ಬೋದು, ಇನ್ನೂ ಹೆಚ್ಚು ಲಾಭ ಮಾಡ್ಬೋದು ಅನ್ನೋ ಕಾರಣಕ್ಕೆ ತೋಳದ ಮರಿಗಳನ್ನ ಎತ್ಕೊಂಡು ಬಂದು ಅವನು ತನಗೆ ಬೇಕಾದ ಹಾಗೆ ತರಬೇತಿ ಮಾಡಿಕೊಂಡು ಅವುಗಳನ್ನು ಬಳಸ್ಕೊಂಡಿದ್ದಾನೆ. ಈಗ 20,000 ವರ್ಷಗಳಿಂದ ಇಲ್ಲಿಗೆ ಮುಂದಕ್ಕೆ ಇಲ್ಲಿವರೆಗೂ ಬಳಸ್ತಾ ಬಳಸ್ತಾ ಬಂದ ಹೋದ ತೋಳಗಳು ನಮಗೆ ಹೊಂದಿಕೊಂಡು ಬಗೆ ಬಗೆಯ ತಳಿಯ ನಾಯಿಗಳಾಗಿವೆ. ನಾಯಿಗಳ ಪ್ರಪಂಚವೇ ಬೇರೊಂದು. ಹಾಗಾಗಿ ತೋಳ ಬಂತು ತೋಳ ಅಂತ ಹೇಳಿ ನಮ್ಮ ಮಕ್ಕಳನ್ನು ತೋಳಗಳು ಎತ್ಕೊಂಡು ಹೋಗ್ತವೆ ಅಂತ ಏನಿಲ್ಲ. ನಾವೇ ಆ ಕೆಲಸ ಮಾಡಿದ್ರಿಂದ ಆ ಭಯ ನಮ್ಮೊಳಗೆ ಉಳ್ಕೊಂಡಿದೆ. ಆ ಭಯಕ್ಕೋಸ್ಕರ ನಾವು ಅಯ್ಯೋ ನಮ್ಮ ಮಕ್ಕಳು ಎತ್ಕೊಂಡು ಹೋಗ್ತವೆ ಅಂತ ಈ ಇಂಥ ಒಂದು ಕಥೆಯನ್ನು ಬಳಸಿನೇ ಜಂಗಲ್ ಬುಕ್ ಅನ್ನೋ ಕತೆ ಹುಟ್ಕೊಂಡಿದೆ. ನಮಸ್ಕಾರ.